ಸ್ತ್ರೀಶಕ್ತಿ ಒಕ್ಕೂಟ. ತಿಪಟೂರು ನಗರದ ಎನ್ಜಿಒ ಕಟ್ಟಡದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ತಾಲೂಕು ಸ್ತ್ರೀಶಕ್ತಿ ಒಕ್ಕೂಟಗಳಿಂದ ನಿವೃತ್ತ ಜಿಲ್ಲಾ ನಿರೂಪಣಾಧಿಕಾರಿಯಾಗಿದ್ದ ಪಿ ಓಂಕಾರಪ್ಪನವರು ವಯೋಸಹಜ ನಿವೃತ್ತಿ ಹೊಂದಿದ್ದು, ಇವರ ಕಾರ್ಯನಿಷ್ಠೆಯನ್ನು ಮತ್ತು ಕಾರ್ಯವೈಖರಿಯನ್ನು ಗಣನೀಯವಾಗಿ ತೆಗೆದುಕೊಂಡು ತಾಲೂಕಿನ ಅಧಿಕಾರಿ ವರ್ಗದವರು ಸೇರಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಯಿತು. ಎರಡು ಮೂರು ರೀತಿ ಸಂಬಂಧ ಆಗಿದೆ. ಒಂದು ಅವ್ರನ್ನ ತಂದೆ ಸ್ಥಾನದಲ್ಲಿ ಸಹ ನಾವು ನೋಡಿದೀವಿ, ಒಂದು ಪತ್ರಕರ್ತರಾಗಿ ಅಧಿಕಾರಿಯಾಗಿ ಸಹ ನೋಡಿದೀವಿ, ಒಂದು ವಿಶ್ವಾಸವಾಗಿ ಗೆಳೆಯ ತರನ್ನು ಸಹ ನಮ್ಮನ್ನ ನೋಡಿದ್ದಾರೆ. ಮೊದಲನೇದಾಗಿ ನಾವು ಪತ್ರಕರ್ತರಾಗಿ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಒಂದು ಸಣ್ಣ ಮಾಹಿತಿ ಕೇಳೋಕ್ಕೂ ನಾವು ಯಾವ ಟೈಮಲ್ಲಿ ಕೇಳಿದ್ರು ಸಹ ಅವರು ಪೂರ್ತಿ ಮಾಹಿತಿ ಕೊಡೋಂಥ ವ್ಯಕ್ತಿ ನಮಗೆ ಸಿಗ್ತಾ ಇದೆ. ಕೆಲವೊಂದ್ಸರಿ ಸಭೆಗಳಲ್ಲಿ ಯಾವ ರೀತಿ ಅಂದರೆ ಒಂಕರಪ್ಪ ಸರ್ ಮಾತಾಡ್ತಾ ಇದೆ ಅಂದರೆ ನಾವು ಪಿಂಡ್ ಆಫ್ ಸೈಲೆಂಟ್ ಆಗಿರ್ಬೇಕು ಅಂತ ಸುಮಾರು ಸತಿ ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ಅಂದರೆ ಆ ಹಿಂದೆ ಹಿಡಿದು ಲಾಭವರ್ಗ ಏನು ಬೇಕೋ ಅಧಿಕಾರಿಗಳು ಏನೇ ಕೇಳೋದಕ್ಕೆ ಮುಂಚೆ ನೀವೇ ಹೇಳಿರೋರು. ಹಂಗಾಗಿ ಎಲ್ಲರೂ ಸಹ ಸುಮ್ಮನೆ ಕೂತ್ಕೊಂಡು ಕೇಳ್ಕೊಂಡು ನಾವು ಬರವಣಿಗೆ ಮಾಡ್ಕೊತಾ ಇದ್ದಂಥ ಸ್ಥಿತಿಗಳು ನಾವು ನೋಡಿದ್ವಿ. ಅವ್ರಿವತ್ತು ನೀವು ವಯೋನಿವೃತ್ತಿ ಹೊಂದಿದ್ರೆ ಸಹಜ, ಎಲ್ಲ ಅಧಿಕಾರಿಗಳಿಗೂ ವಯೋನಿವೃತ್ತಿ ಒಂದು ಸಹಜವಾದ ಗುಣ ಅಂತ ಸಹಜ ಅಂಶ ಅದು. ಹಾಗಾಗಿ ಅವ್ರನ್ನ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತಾ, ಹಾಗೂ ಅವರು ನಮಗೆ ಕೆಲವೊಂದು ಬರವಣಿಗೆ ಮಾಡಬೇಕಾದ್ರೆ ಕೆಲವೊಂದ್ಸರಿ ವಾಟ್ಸಾಪ್ ಅಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಸಿಡಿಪಿಒ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಪಿ ಓಂಕಾರಪ್ಪ ಎಲ್ಲ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾದ ವ್ಯಕ್ತಿಯಾಗಿದ್ದಾರೆ. ತಾಲೂಕಿನ ಸ್ತ್ರೀಶಕ್ತಿ ಸಂಘವನ್ನು ಬಲಪಡಿಸುವಲ್ಲಿ ಇವರ ಪರಿಶ್ರಮ ಅಪಾರ. ವೃತ್ತಿಯಲ್ಲಿದ್ದಾಗ ಕಿಂಚಿತ್ತೂ ಅಪವಾದವಿಲ್ಲದ ಕಾರ್ಯನಿರ್ವಹಿಸಿ ಇಲಾಖೆ ಅಧಿಕಾರಿಗಳಿಂದ ಅವರಿಗೆ ಸನ್ಮಾನಿಸಲಾಯಿತು. ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ವಿ. ನಾನು ಅದು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಖಂಡಿತ ಬೇಡ. ನಮ್ಮನ್ನು ನೆನೆಯುವಂಥ ಏನು ಒಳ್ಳೆಯ ಹೃದಯಗಳ ಸಮ್ಮಿಲನ ಇದೆಯಲ್ಲ, ಅದಷ್ಟಿದ್ರೆ ಸಾಕು ಅಂತ ನಾವು ಸೇವೆ ಸೇವೆ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ನಾನು ಮಾಹಿತಿನ ಕೇಳಿದರೆ ಆ ಮೂಲಕವಾಗಿಯೇ ಅವರು ನಮ್ಮನ್ನು ಸ್ಮರಿಸುವಂಥದ್ದಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ಎಲ್ಲೂ ಸಹಿತವಾಗಿ ನಾವು ಅದನ್ನ ಸರಳವಾಗಿ ಭಾಳ ಒಂದು ಇದನ್ನ ಮಾಹಿತಿಗಳನ್ನು ಹಂಚ್ಕೊಳ್ಳುವಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಅಷ್ಟೇ ನಾನು ಹೇಳಿದ್ದೆ. ಇದು ಎರಡು ಮೂರು ಟೈಮ್ ಮುಂದುವರಿತು. ನನ್ನ ತಾಯಿ ಮರಣ ಹೊಂದಿದ್ರು ಮೊನ್ನೆ 16ನೇ ತಾರೀಕು ಕಳೆದ ತಿಂಗಳು, ಆ ಕಾರಣಕ್ಕೆ ಮತ್ತೆ ಮುಂದುವರಿತು. ಇವತ್ತಿನ ದಿನಕ್ಕೆ ಈ ಒಂದು ಕಾರ್ಯಕ್ರಮ ಬಂದು ನಿಂತಂತೆ. ಹಾಗಾಗಿ ಸಹಜ ಆ ಒಂದು ಸುದೀರ್ಘವಾಗಿ 5 ವರ್ಷ ಅಸಿಸ್ಟೆಂಟ್ CDPO ಆಗಿ ಮತ್ತು 10 ವರ್ಷ ಸುಮಾರು 9 ವರ್ಷ 8 ತಿಂಗಳು CDPO ಆಗಿ ಇಲ್ಲಿ ಕೆಲಸ ಮಾಡಿದ್ದೀನಿ. ನಂತರದಲ್ಲಿ ಮುಂದಿನ 3 ತಿಂಗಳು ತುಮಕೂರಿನಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಾನು ನಿವೃತ್ತನಾದೆ. ಈ ಮೊದಲು ನನಗಾಗಲೇ ಕೊಪ್ಪಳದಿಂದ ಆರಂಭವಾಗಿ ಅರಸೀಕೆರೆ ತಿಪ್ಟೂರು ಅವರಿಗೆ ACDPO ಕೆಲಸ ಮಾಡಿದೆ. ನಂತರದಲ್ಲಿ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗ ನಮ್ಮ ಕಿರು ಪರಿಚಯ ಮಾಡಿಕೊಟ್ಟ ಹೇಳಿದೆ. ನಿವೃತ್ತಿಯ ನಂತರವೂ ನಿಮ್ಮ ಸೇವೆ ಸಮಾಜಕ್ಕೆ ಅವಶ್ಯಕತೆ ಇದೆ ಎಂದು ಅಧಿಕಾರಿಗಳು, ಹಲವಾರು ಇಲಾಖೆ ಅಧಿಕಾರಿಗಳು ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ನಮಗಿದೆ ಎಂದು ಮಾತನಾಡಿದರು. ಒಂದು ರೀತಿ ಅಭಿನಾಭಾವನ ಸಂಬಂಧ ಹೇಗೆ ಅಂದ್ರೆ ಒಂದು ಗೆಳೆತನ ಅವ್ರ ಅಫಿಷಿಯಲ್ಸ್ ಆಗಿ ನಾವು ಪತ್ರಕರ್ತರಾಗಲಿ ಅಂತ ನಾವು ಯಾವತ್ತೂ ನೋಡಿದ್ರು ಅಲ್ಲ, ಮತ್ತೆ ಅವ್ರನ್ನ ನಾವೇನು ಕೇಳಿದ್ರು ಅಲ್ಲ, ಮತ್ತೆ ಅವರು ನಮ್ಮಿಂದ ಏನು ನಿರೀಕ್ಷೆ ಮಾಡಿದ್ರು ಅಲ್ಲ. ಬಹಳ ಪ್ರಾಮಾಣಿಕತೆ ಇರೋಂತ ಒಂದು ವಿಶ್ವಾಸ ಇದೆ. ಇದೇ ಸಂದರ್ಭದಲ್ಲಿ ತಾಲೂಕಿನ ಕೆಲ ಪತ್ರಕರ್ತರು ಪಿ ಓಂಕಾರಪ್ಪನವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತ ಒಡನಾಟವನ್ನು ಹಂಚಿಕೊಂಡ್ರು. ಎಲ್ಲಾ ಇಲಾಖೆಗಳಲ್ಲೂ ಸಮಸ್ಯೆಗಳು ಬರೋದು ಸಾಮಾನ್ಯವಾಗಿರುತ್ತೆ. ಅದೇ ತರ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲೂ ಕೂಡ ತುಂಬಾ ಸಮಸ್ಯೆಗಳು ಬರ್ತಾ ಇತ್ತು. ಆದ್ರೆ ಅದನ್ನ ಸಾಲ್ವ್ ಮಾಡುವಂತ ರೀತಿ ಇದೆಯಲ್ಲ, ವೇ ಆಫ್ ಸಾಲ್ವಿಂಗ್ ತುಂಬಾ ಚೆನ್ನಾಗಿತ್ತು ಸರ್. ಆಕ್ಚುಲಿ ತುಂಬಾ ಸಲ ಸಮಸ್ಯೆಗಳಾದಾಗ ನಾನು ಹೋಗಿದ್ದೆ ಕೆಲವೊಂದು ಸಮಸ್ಯೆಗಳಿಗೆ, ಅವರು ಸಾಲ್ವ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು. ಮತ್ತೆ ತುಂಬಾ ಆಕ್ಚುಲಿ ಕೆಲವ್ರು ಹೇಳ್ತಿದ್ರು ಎಲ್ಲ ಅವ್ರು ಸಿಕ್ಕೊಂಡಿರೋದು ನೋಡಿಲ್ಲ ಅಂತ ಹೇಳ್ಬಿಟ್ಟು ನಾನು ನೋಡಿದ್ದೀನಿ ಆಕ್ಚುಲಿ ಕೊಡಿಗಿದಾರಾಗಿ. ಯಾಕೆಂದ್ರೆ ಕೆಲವೊಂದು ವರ್ಕ್ಗಳಾದಾಗ ಕೆಲವೊಂದು ಬಿಲ್ಗಳಾಗದಲ್ಲೇ ಇದ್ದಾಗ ಕಾಂಟ್ರಾಕ್ಟ್ಗಳು ಬಂದು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಆಕ್ಚುಲಿ ಅದು ನಮಗೂ ಗೊತ್ತು. ಕೆಲವೊಂದ್ಸತಿ ಬೈ ಮಿಸ್ಟೇಕ್ ಆಗಿ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಅಥವಾ ಯಾವುದೋ ಮಾಹಿತಿಗಾಗಿನೋ ಇಲಾಖೆಗೆ ಹೋದಾಗ ಅವ್ರು ಬಂದು ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತಿರೋರು, ಅಂದ್ರೆ ಯಾವುದೋ MLAಗಳ ಮುಖಾಂತರನೋ ದೊಡ್ಡ ರಾಜಕಾರಣಿಗಳ ಮುಖಾಂತರನೋ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿಸ್ತಾ ಇದ್ರು. ಅವಾಗ ಇವರು ಯಾವುದೇ MLAಗಳು ಹೇಳಿದ್ರು ಕಡಾಖಂಡಿತವಾಗಿ ಇಲ್ಲ 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 ಅದ್ ಏನಿದೆಯೋ ಆ ವರ್ಕ್ ಕಂಪ್ಲೀಟ್ ಆಗೋ ತನಕ ಯಾವುದೇ ಕಾರಣಕ್ಕೂ ನಾನು ಬಿನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದಿಟ್ಬಿಟ್ಟು ಮಾಡ್ತಿದ್ದಂತ ವರ್ಕ್ ನಮಗೆ ತುಂಬಾ ಖುಷಿ ಕೊಡ್ತಿತ್ತು. ಆಕ್ಚುಲಿ ತಹಶೀಲ್ದಾರ್ ಪವನ್ ಕುಮಾರ್, ನಿಮ್ಮ ಮಾರ್ಗದರ್ಶನ ನಮಗೆ ತುಂಬಾ ಅವಶ್ಯಕತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಕಾಯಿ ಫ್ಯಾಕ್ಟರಿಯಲ್ಲಿ ಮಕ್ಕಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದರ ಬಗ್ಗೆ ನಮಗೆ ದೊಡ್ಡ ಸವಾಲಾಗಿದೆ.
ಈ ವಿಚಾರವಾಗಿ ಪಿ ಓಂಕಾರಪ್ಪನವರ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಇದೆ ಎಂದು ಮಾತನಾಡಿದರು. ಅವರು ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕಂದ್ರೆ ಓಂಕಾರಪ್ಪ ಅಂತ ಹೇಳ್ತಾರೆ ಯಾರು ಇಲ್ಲ ಸರ್, ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದಾರೆ. ಬಟ್ ಸ್ವಲ್ಪ ಪೆಂಡೆನ್ಸಿ ಇತ್ತು, ವರ್ಕ್ಸ್ ಎಲ್ಲ ಪೆಂಡೆನ್ಸಿ ಇತ್ತು. ಸೊ ಅದೆಲ್ಲ ನೋಡಿದಾಗ ಭಾಳ ಇವೊಂದು ಟ್ರಾನ್ಸ್ಫರ್ ಆಗಿ ಹೋಗಿರ್ಬೋದು. ಬಟ್ ಅವ್ರ ವರ್ಕ್ ಕ್ವಾಲಿಟಿ ಬುಕ್ಸಲ್ಲಿ ನೋಡಿದಾಗ ನನಗೆ, ಮತ್ತು ರಿಕ್ರೂಟ್ಮೆಂಟ್ ಟೈಮಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಟೆಂಬ್ಲಿ ಏನು ಪ್ರೊಸೀಜರ್ಸ್ ಎಲ್ಲ ನೋಡಿದ್ನಲ್ಲ. ಸೊ ಏನು ಏನು ಕ್ಲೀನಾಗಿ ಎಷ್ಟು ಕ್ರಮಬದ್ಧವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಇರೋ ಹಿರಿಯ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯ. ಬಟ್ ಅದು ಅವ್ರ ಕಡೆಯಿಂದ ಆಗಿದ್ದು ಆ ಕರ್ತವ್ಯ ಕಾರ್ಯಗಳಾಗಿತ್ತು. ಸೊ ಇದರಲ್ಲ ಗೊತ್ತಾಗುತ್ತೆ ಅವ್ರ ಹೆಸರು ಎಷ್ಟು ಇದ್ದಾರೆ ಅಂತ ನೋಡಿ. ಈಗ ಒಬ್ಬರು ಪತ್ರಕರ್ತರು ಅವ್ರು ಹೇಳೋ 15-20 ವರ್ಷದಿಂದ ಅವರಿಂದ ಗೈಡೆನ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡು. ಸೊ ನಿಜವಾಗ ಹೇಳ್ಬೇಕಂತ ಹೇಳಿದ್ರೆ ಆ ರೀತಿ ಗೈಡೆನ್ಸು ಎಲ್ಲ ಕಡೆಯಿಂದ ಕೊಡ್ಲಿಕ್ಕಾಗಲ್ಲ. 15-20 ವರ್ಷ ಅಂತ ಹೇಳಿದ್ರೆ ಭಾಳ ಸುದೀರ್ಘವಾದ ಸಮಯ. ಆ ಸಮಯದಲ್ಲಿ ಇವರು ಇಂಥ ತಮ್ಮ ಬ್ಯುಸಿ ಶೆಡ್ಯೂಲನ್ನು ಕೂಡ ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಗ್ರಾಸ್ ರೂಟ್ ಲೆವೆಲ್ ತನಕನೂ. ಮತ್ತು ನಮ್ಮ ಸಮಾಜ ಮಕ್ಕಳ ವೆಲ್ಫೇರ್ಗೆ ಎಲ್ಲ ಏನು ಮಾಡೋಕ್ಕೆಲ್ಲ ಮಾಡ್ತಾ ಬಂದಿದ್ದಾರೆ. ಉಪವಿಭಾಗ ಅಧಿಕಾರಿಯಾದ ಕಲ್ಪಶ್ರೀ ಅವರು ಚುನಾವಣಾ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸದ್ದು ಮಾಡಿದ್ದ ತುಮಕೂರು ಗ್ರಾಮಾಂತರ ವಿಧಾನಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ ಅಧಿಕಾರಿ ಎಂದು ಓಂಕಾರಪ್ಪನವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಈ ಸಮಾರಂಭದಲ್ಲಿ ತಾಲೂಕಿನ ಉಪವಿಭಾಗ ಅಧಿಕಾರಿಗಳಾದ ಕಲ್ಪಶ್ರೀ, ತಾಲೂಕು ದಂಡಾಧಿಕಾರಿ ಮತ್ತು ತಹಶೀಲ್ದಾರರ ಪವನ್ ಕುಮಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ಕರಿಕೆರೆ, ಸಿಡಿಪಿಒ ಅಧಿಕಾರಿ, ತೋಟಗಾರಿಕಾ ಇಲಾಖೆ ಅಧಿಕಾರಿ, ಶಿಕ್ಷಣ ಇಲಾಖೆ ಅಧಿಕಾರಿ, ತಾಲೂಕಿನ ಹಲವಾರು ಸ್ತ್ರೀಶಕ್ತಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೋಮನಾಥ್, ಪ್ರಗತಿ ಟಿವಿ, ತಿಪಟೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.